ಕಳೆದ ಮೂರು ದಿನಗಳ ಸದನದ ಒಂದು ಕಲಾಪಗಳ ಬಗ್ಗೆ ತಾವೆಲ್ಲರೂ ಈಗಾಗಲೇ ಯಾವ ರೀತಿಯಲ್ಲಿ ನಡೆಯುತ್ತಿದೆ ಅಂತಕಂತನ್ನ ಗಮನಿಸಿದ್ದೀರಿ ಈಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಅವರ ನೇತೃತ್ವದಲ್ಲಿ ತಮ್ಮಗಳ ಮುಂದೆ ಸದನದ ಒಂದು ಕಲಾಪಗಳ ಒಂದು ಮೌಲ್ಯಗಳು ಯಾವ ರೀತಿ ಕುಸಿತಕ್ಕಂತ ಒಂದು ವಾತಾವರಣ ಪ್ರಾರಂಭ ಆಗಿದೆ ಅನ್ನೋದನ್ನ ಈಗಾಗಲೇ ವಿವರಣೆಗಳನ್ನು ಕೊಟ್ಟಿದ್ದಾರೆ ಎರಡು ನಿಮಿಷದಲ್ಲಿ ಸಾಲವಾಗ್ತಾ ಇದ್ದಂತ ಘಟನೆ ಇದು ಯಾವ ಒಂದು ಶಿಷ್ಟಾಚಾರಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಧಿಕಾರಿಗಳನ್ನು ದುರುಪಯೋಗ ಪಡಿಸಿಕೊಳ್ಳತಕ್ಕಂತ ಒಂದು ರಾಜಕೀಯ ಪಕ್ಷಗಳ ಸಭೆಯನ್ನು ಕರೀಬೇಕದು ಬಹುಶಃ ಇವತ್ತು ಮದನ್ ಗೋಪಾಲ್ ಅಂತ ಹೇಳಿ ಹಿರಿಯ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893600ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಚೀಫ್ ಸೆಕ್ರೆಟರಿ ಅವರು ಸಹ ಇವತ್ತು ಸರ್ಕಾರದ ತಪ್ಪು ಏನು ಮಾಡಿದ್ದಾರೆ ಅಂತಕಂತದನ್ನ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅವರು ಇವತ್ತು ಇದು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಶಿಷ್ಟಾಚಾರ ಅವರ ಸರ್ವಿಸ್ ಕೋಡ್ನಲ್ಲಿ 5/1 ಯಾವುದೋ ಇದೆಯಲ್ಲ ಅದರಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅವತ್ತಿನ ದಿನ ವಿಧಾನಸಭೆಯ ಕಲಾಪದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಬಿಜೆಪಿ ಪಕ್ಷದ ನಾಯಕರು ಏನು ವಿಷಯ ಪ್ರಸ್ತಾಪ ಮಾಡಿದ್ರು ಆದಂತ ಒಂದು ಪ್ರಮಾದ ಏನಿದೆ ಆ ಪ್ರಮಾದವನ್ನ ಆಯ್ತು ಏನೋ ಒಂದು ನಾವು ಉತ್ಸಾಹದಲ್ಲಿ ಮಾಡಿಬಿಟ್ಟಿದ್ದೇವೆ ಮುಂದಕ್ಕೆ ರೀತಿ ಆಗದೇ ಇದ್ದಕ್ಕಂತ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋಣ ಅಂತಕಂತ ಒಂದು ಮಾತು ಹೇಳಿದ್ರೆ ಮುಗಿದು ಹೋಗಿತ್ತು ಎಂತೆಂತ ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಸಭೆಯ ಕಲಾಪಗಳು ಸುಗಮವಾಗಿ ನಡೆಯತಕ್ಕಂತದಕ್ಕೆ ತಿಳಿಗೊಳಿಸಿದ್ದಾರೆ ನಮ್ಮ ವಿಧಾನಸಭೆಯ ಇತಿಹಾಸದಲ್ಲಿ ಇರತಕ್ಕಂತದ್ದು ಸಭಾಧ್ಯಕ್ಷರು ಸಹ ಆಡಳಿತ ಪಕ್ಷದ ಅವರ ಒಂದು ಸಲಹೆಗಳಿಗೆ ಬಿಗಿನಿಲ್ಲು ತೆಗೆದುಕೊಳ್ಳತಕ್ಕಂತವರ ಮುಖಾಂತರ ವಿರೋಧ ಪಕ್ಷಗಳಿಗೆ ಗೌರವಯುತವಾಗಿ ನಡೆಸಿಕೊಳ್ಳತಕ್ಕಂತ ನಿಟ್ಟಿನಲ್ಲಿ ಒಂದು ಕಡೆ ಪ್ರಮಾದ ಆಗಿರತಕ್ಕಂತದ್ದು ನಿಜ ಮೊದಲನೇ ಬಾರಿ ಆಯಿತು ಚರ್ಚೆ ವಿಫಲ ಆಗಿರಬಹುದು ಮಧ್ಯಾಹ್ನ ಲಂಚ್ ಅವರಿಗೆ ಬಿಡದೆ ಶಾಲಾ ಮಕ್ಕಳಿಗೆ ಪಾಠ ಕಲಿಸದಂಗೆ ನಿಮಗೆ ಕಲಿಸ್ತೀವಿ ಅಂತ ಹೇಳಿ ಉದ್ದಡತನದಲ್ಲಿ ಹೋದರೆ ಇದನ್ನು ಯಾರಾದರೂ ಒಪ್ಪಿಕೊಳ್ಳತಕ್ಕಂಥ ನಡವಳಿಕೆನ